ಬಳ್ಳಾರಿ ಪಾಲಿಟಿಕ್ಸ್ ನಲ್ಲಿ ದಿನಕ್ಕೊಂದು ತಿರುವು ಅತ್ತಿಗೆ ವರ್ಸಸ್ ಮೈಜಿನ ಫೈಟ್ಗೆ ಬಳ್ಳಾರಿ ರೆಡಿ ಅರುಣಾ ಜನಾರ್ದನ್ ರೆಡ್ಡಿ ವರ್ಸಸ್ ಸೋಮಶೇಖರ್ ರೆಡ್ಡಿ ಕಾಳಗ ಎಸ್ ವೀಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ರಾಜಕಾರಣದಲ್ಲಿ ಯಾವಾಗ ಯಾರು ಮಿತ್ರರಾಗಿರ್ತಾರೋ ಯಾವಾಗ ಶತ್ರುಗಳಾಗ್ತಾರೋ ಗೊತ್ತಿಲ್ಲ ಒಟ್ಟೇ ರಾಜಕಾರಣ ಅನ್ನೋದೊಂದು ರೀತಿ ಚದುರಂಗ ಅದಕ್ಕೆ ರಾಜಕೀಯ ಚದುರಂಗ ರಾಜನೀತಿ ಅಂತ ಏನ್ ಕರಿತೀವಿ ಸೊ ರಾಜಕಾರಣದಲ್ಲಿ ಇವತ್ತು ಚೆನ್ನಾಗಿರ್ತಾರೆ ನಾಳೆ ಶತ್ರುಗಳಾಗ್ಬೋದು ಇವತ್ತು ಶತ್ರುಗಳಾಗಿದ್ದವರು ನಾಳೆ ಅದ್ಭುತವಾದ ಮಿತ್ರರಾಗಬಹುದು ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ ಬಳ್ಳಾರಿ ರಾಜಕಾರಣದಲ್ಲಿ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಈಗ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಆಪ್ತ ಮಿತ್ರರೋಗಿ ಈಗ ಒಂದು ರೀತಿ ದುಶ್ಮನಿಗಳು ಆದಂತೆ ಕಾಣಿಸ್ತಾ ಇದೆ ಇನ್ನೂ ವಿಶೇಷ ಅಂದರೆ ನಾವು ಸಾಕಷ್ಟು ಕಾನ್ಸ್ಟ್ಯುನ್ಸಿಯಲ್ಲಿ ಕೆಲವೊಂದಿಷ್ಟು ರಾಜ್ಯದಲ್ಲಿ ನಮ್ಮದೇ ರಾಜ್ಯದಲ್ಲಿ ಕೆಲವೊಂದಿಷ್ಟು ಕಾನ್ಸ್ಟ್ಯುನ್ಸಿಯಲ್ಲಿ ಸಹೋದರರ ಸವಾಲನ್ನು ನೋಡಿದ್ದೀವಿ ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ಈ ಒಂದು ಕಾಳಗವನ್ನು ನೋಡಿದ್ದೀವಿ ಕುಣಿಗಲ್ನಲ್ಲಿ ಜೆ ಡಿ ಎಸ್ನ ನಾಗರಾಜ ವರ್ಸಸ್ ಬಿ ಜೆ ಪಿಯ ಕೃಷ್ಣಕುಮಾರ್ ಕಾಳಗವನ್ನು ನೋಡಿದ್ದೀವಿ ಹೀಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗುತ್ತೆ ಸಹೋದರ ಸವಾಲು ಹೆಂಡತಿ ಗಂಡ ಸವಾಲು ಆಮೇಲೆ ಅಪ್ಪ ಮಗನ ಸವಾಲು ಹೀಗೆ ಸಾಕಷ್ಟು ಸವಾಲನ್ನು ನೋಡಿದ್ದೇವೆ ಸೊ ಈಗ ಬಳ್ಳಾರಿ ರಾಜಕಾರಣದಲ್ಲಿ ಅತ್ತಿಗೆ ವರ್ಸಸ್ ಮೈದಿನ ಪಾಲಿಟಿಕ್ಸ್ ಜೋರಾಗಿ ಆದಂತೆ ಕಾಣಿಸ್ತಾ ಇದೆ ಒಂದು ಕಾಲದಲ್ಲಿ ಒಂದೇ ಮನೇಲಿ ಇದ್ದವರು ಜೊತೆಯಲ್ಲಿದ್ದಂಥವರು ಈಗ ಅವರೇ ಪೈಪೋಟಿಗೆ ಇಳಿತಾ ಇದ್ದಾರೆ ಒಂದೇ ಪಕ್ಷದಲ್ಲಿದ್ದಂತಹ ನಾಯಕರು ಒಂದೇ ಪಕ್ಷ ಒಂದೇ ಪಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದೇ ಕುಟುಂಬ ಒಂದೇ ಕುಟುಂಬದ ಇಬ್ಬರು ಈಗ ಕಾಳಗವನ್ನು ಎದುರಿಸಬೇಕಾಗಿದೆ ಎಸ್ ನನ್ನ ಅದರ್ ಬಿ ಬಳ್ಳಾರಿಯ ಪಿ ಎಮ್ ಎಲ್ ಎ ಸೋಮಶೇಖರ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅಥವಾ ಅರುಣಾ ಲಕ್ಷ್ಮಿ ಜನಾರ್ದನ್ ರೆಡ್ಡಿ ಎಸ್ ಬಳ್ಳಾರಿಯಿಂದ ಅರುಣಾ ಲಕ್ಷ್ಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಬಳ್ಳಾರಿಯಿಂದಲೇ ರೆಡ್ಡಿ ಅವರನ್ನು ಕಣಕ್ಕೆ ಇಳಿಸ್ತಾ ಇದ್ದಾರೆ ಯಾಕೆಂದರೆ ಅವರ ಮನೆ ಬಳ್ಳಾರಿಯಲ್ಲೇ ಇದೆ ಪಾರ್ಟಿ ಆಫೀಸ್ ಕೂಡ ಬಳ್ಳಾರಿಯಲ್ಲೇ ಮಾಡ್ತಾರೆ ಈ ಕ್ಷಣಕ್ಕೆ ರೆಡ್ಡಿ ಬಳ್ಳಾರಿಗೆ ಇಲ್ಲ ಹೀಗಾಗಿ ಪತ್ನಿಯನ್ನು ಬಳ್ಳಾರಿಯಿಂದ ನಿಲ್ಲಿಸಿ ಪಕ್ಷಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟು ಬಳ್ಳಾರಿಯಲ್ಲಿ ಸದೃಢವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಯಾರಿಗೋ ಯಾಕೆ ತನ್ನ ಫ್ಯಾಮಿಲಿಯಿಂದ ಇರಲಿ ಅಂದ್ಬಿಟ್ಟು ಅರುಣಾಲಕ್ಷ್ಮಿಯವರನ್ನು ಕಣಕ್ಕೆ ಇಳಿಸುವಂಥ ಸಾಧ್ಯತೆ ಇದೆ ಈಗಾಗಲೇ ಅವರು ಪ್ರಚಾರವನ್ನು ಶುರು ಮಾಡಿದ್ದಾರೆ ತಮ್ಮ ಪಕ್ಷದ ಧ್ವಜವನ್ನು ಕೂಡ ಬಿಡುಗಡೆ ಮಾಡಿ ಭಾನುವಾರ ಈಗಾಗಲೇ ಒಂದು ರೀತಿ ಫೋಕಸ್ಡ್ ಆಗಿ ಪ್ರಚಾರವನ್ನು ಮನೆ ಮನೆ ಪ್ರಚಾರವನ್ನು ಶುರು ಮಾಡ್ತಾಯಿದ್ದಾರೆ ಅವರು ಓದ ಕಡೆಯಲ್ಲೆಲ್ಲ ಭರ್ಜರಿ ವೆಲ್ಕಮ್ ಸಿಗ್ತಾಯಿದೆ ಅವರಿಗೆ ಮಡಿಲನ್ನು ತುಂಬಿಸುವಂಥ ಕೆಲಸವನ್ನು ಕೂಡ ಬಳ್ಳಾರಿಯ ಮಹಿಳೆಯರು ಬಳ್ಳಾರಿಯ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಓಕೆ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಅರುಣಾಲಕ್ಷ್ಮಿ ಅಥವಾ ಅರುಣಾ ಜನಾರ್ದನ್ ರೆಡ್ಡಿ ಅವರು ಕಾಣೋಕ್ಕೆ ಇದ್ದಾರೆ ಫೈನ್ ಎನ್ ಮುಗೀತಲ್ಲಿಗೆ ಓಕೆ ಒಂದೊಬ್ಬರು ಎಲೆಕ್ಷನ್ ಮೇಲೆ ಇನ್ನೊಬ್ರು ಬಂದೇ ಬರ್ತಾರೆ ಓಕೆ ಆದರೆ ಇಲ್ಲಿ ಅರುಣಾಲಕ್ಷ್ಮಿ ಅವ್ರಿಗೆ ಎದುರಾಳಿ ಆಗ್ತಿರೋದು ಸ್ವಂತ ಮೈದಿನ ಅಂದರೆ ಅವರ ಪತ್ ಅಂದರೆ ಜನಾರ್ದನ್ ರೆಡ್ಡಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಸಿಟ್ಟಿಂಗ್ ಬಿ ಜೆ ಪಿ ಎ ಮೇಲೆ ಸೊ ಒಂದು ಕಾಲದಲ್ಲಿ ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಶ್ರೀರಾಮ್ಲು ಇಡೀ ಬಳ್ಳಾರಿ ಸಾಮ್ರಾಜ್ಯವನ್ನು ಆಳ್ದವರು ಶ್ರೀರಾಮುಲು ಸಚಿವರಾಗಿದ್ದರು ಜನಾರ್ದನ್ ರೆಡ್ಡಿ ಸಚಿವರಾಗಿದ್ದರು ಇದೇ ಸೋಮಶೇಖರ್ ರೆಡ್ಡಿ ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದರು ಆಗ ಸೊ ಅಣ್ಣನಿಂದ ಜನಾರ್ದನ್ ರೆಡ್ಡಿಯಿಂದ ಸಕಲವನ್ನು ಪಡೆದಂತಹ ಸೋಮಶೇಖರ ರೆಡ್ಡಿ ಈಗ ಅತ್ತಿಗೆಗೆ ಫೈಟ್ ನೀಡುವಂತೆ ಆಗಿದೆ ಬಳ್ಳಾರಿಯಲ್ಲಿ ಬಿ ಜೆ ಪಿಯಿಂದ ಬಹುತೇಕ ಸೋಮಶೇಖರ್ ರೆಡ್ಡಿನೇ ನೆಕ್ಸ್ಟ್ ಕಂಟೆಸ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೋಮಶೇಖರ್ ರೆಡ್ಡಿ ತನ್ನ ಅಣ್ಣನ ಪಕ್ಷ ರೆಡ್ಡಿಯವರ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿಗೆ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ ಹೋಗಲ್ಲ ಅಂತ ಪಕ್ಷ ಬಯಸಿದರೆ ನಾನು ಯಾರೇ ನಿಂತ್ಕೊಂಡ್ರು ಕೂಡ ಅದು ಅತ್ತಿಗೆ ಆಗಿರ್ಬೋದು ಅಣ್ಣ ಆಗಿರ್ಬೋದು ಯಾರೇ ನಿಂತ್ಕೊಂಡ್ರು ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾನೆ ಅನ್ನೋ ಮಾತನ್ನು ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ ಈ ಮುಖಾಂತರ ಬಳ್ಳಾರಿ ನಗರ ಬಳ್ಳಾರಿ ಸಿಟಿ ರಾಜಕಾರಣ ಒಂದು ರಣರೋಚಕ ತಿರುವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆ ಇದೆ ಅತ್ತಿಗೆ ವರ್ಸಸ್ ಮೈದಿನ ನಿಮ್ಮ ಪ್ರಕಾರ ಹೇಗಿರುತ್ತೆ ಬಳ್ಳಾರಿಯಲ್ಲಿ ಫೈಟ್ ಅತ್ತಿಗೆ ವರ್ಸಸ್ ಮೈದಿನ ಯಾರು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಒಪಿನಿಯನನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫಾಲೋ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು